ಅದು ಚರ್ಚೆ ಒಂದ್ ಫ್ಯಾಮಿಲಿ ಒಂದ್ ಸೀಟ್ ಇದು ಕರ್ನಾಟಕದಲ್ಲಿ ಮತ್ತೆ ಇಡೀ ಇಂಡಿಯಾದಲ್ಲಿ ಅಲ್ಲೇ ಮತ್ತೆ ಅವರಲ್ಲೇ ದ್ವಂದ್ವ ಆಗೋಯ್ತಲ್ಲ, ಪಕ್ಷದ ಕೋರ್ ಕಮಿಟಿಯಲ್ಲಿ ಮತ್ತು ಮೈಸೂರು ಮಂಡ್ಯ ಹಾಸನ ಚಾಮರಾಜನಗರದ ಪಕ್ಷದ ಪ್ರಮುಖರ ಸಭೆಯಲ್ಲಿ ತೆಗೆದುಕೊಂಡಂತ ನಿರ್ಧಾರ ಇದು ಪಕ್ಷದಲ್ಲಿ. ಇದು ಕುಮಾರಸ್ವಾಮಿಯ ವೈಯಕ್ತಿಕವಂತ ನಿರ್ಧಾರ ಅಲ್ಲ. ಇದು ಯಾರು ಇಲ್ಲ, ಈಗಿನ ಚುನಾವಣೆ ಸ್ವಲ್ಪ ಆರ್ಥಿಕವಾಗೂ ಚುನಾವಣಾ ವೆಚ್ಚ ಮಾಡಬೇಕಾಗ್ತದೆ. ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಈಗಿನ ಚುನಾವಣೆಗಳು ಯಾವ ರೀತಿ ನಡೀತದೆ ಅಂತಕ್ಕಂಥದ್ದು ನಾನು ಹೇಳಬೇಕಾದಂಥದ್ದೇನಿಲ್ಲ. ಈ ವ್ಯವಸ್ಥೆ ಈಗಿರ್ತಕ್ಕಂಥದ್ದು ಎಲ್ಲರಿಗೂ ಜಗಜ್ಜಾಗರವಾಗಿರ್ತಕ್ಕಂಥದ್ದು. ಇಲ್ಲಿ ಕೇವಲ ಚುನಾವಣೆಯಲ್ಲಿ ಹಣವನ್ನು ಖರ್ಚು ಮಾಡ್ತಕ್ಕಂಥದ್ರಲ್ಲಿ ರಾಮವರ ಸಾಮರ್ಥ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ದೃಷ್ಟಿಯಿಂದ ಪಕ್ಷದಲ್ಲಿ ತೆಗೆದುಕೊಂಡಂಥ ನಿರ್ಧಾರ ಇದು. ಮರ್ತಿಬ್ಬೇಗೌಡರು ಅವರು ಮೊದಲಿಂದಲೂ ಅವರದೇ ಆದಂಥ ರೀತಿಯ ಕೆಲವು ತೀರ್ಮಾನಗಳಿವೆ, ಅದರ ಬಗ್ಗೆ ನನಗೆ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಮರ್ತಿಬ್ಬೇಗೌಡರು ಇಲ್ಲದೇ ಇದ್ದಾಗಲೂ ಹಲವಾರು ಚುನಾವಣೆ ಗೆದ್ದಿದ್ದಾರೆ. ಅದು ಆಗಬಾರದು ಅಂತಲೇ ಇನ್ನು ಮುಂದಿನ ದಿನಗಳಲ್ಲಿ ಕೆಲವು ಕಠಿಣವಾದಂತಹ ನಿರ್ಧಾರಗಳು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಮುಂದಿನ ಒಂದು ದಿನಗಳಲ್ಲಿ ಆ ರೀತಿ ತೀರ್ಮಾನ ಮಾಡಲಿಕ್ಕೇನೆ ಈಗ ವಿಷಯಾಧಾರಿತವಾದಂತ ರಾಜ್ಯದ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಥದ್ದನ್ನು ಇವತ್ತು ಜನತೆ ಮುಂದೆ ಇಟ್ಟು ಪಕ್ಷದ ಒಂದು ಶಕ್ತಿಯನ್ನು ವೃದ್ಧಿ ಮಾಡಲಿಕ್ಕೆ ತಳಹಂತದಿಂದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ.